ಈ ಗುಲಾಬಿ ಇದು ಬಾದಿ ಅದೇ ಗುಲಾಬಿ. ಹೌದು ಎಂತ ಇಲ್ಲ ಅದು ಕೆಲಸ ಮಾಡ್ತಿದ್ನ. ಅದೇ ದರ್ಕ ದರ್ತರ ರಿಯಲ್ ಲೈಫ್. ಇಲ್ಲ ಆಸ್ ಮಾಡ್ತಿಲ್ಲ, ಇದು ಪಿಕ್ಚರ್ ಮಾಡ್ತಿದ್ದೆ. ಇದು ಇದು ಮದುವೆ ಶೂಟಿಂಗ್. ಮದುವೆ ಶೂಟಿಂಗ್ ಹಿಂದೆ ಮುಂದೆಲ್ಲ ಓಡಾಡ. ಹಾಯ್ ಎಲ್ರಿಗೂ ನಮಸ್ಕಾರ, ನಮ್ಮ ಚಾನಲ್ನ ಮತ್ತೊಂದು ವೀಡಿಯೋಗೆ ಸ್ವಾಗತ. ಸ್ನೇಹಿತರೆ, ತುಂಬ ಬೇವತ್ತು ಹೋಗಿದ್ದೀನಿ. ಕಾರಣ ಅಂದರೆ ಆ ಹಳ್ಳಿ ಲೈಫಲ್ಲಿ ಒಂಚೂರು ದೈಹಿಕ ಶ್ರಮ ವಹಿಸಿ ಕೆಲಸ ಮಾಡಲೇಬೇಕಾಗತ್ತೆ. ಸಿಟಿಯಲ್ಲಿದ್ದಾಗ ಯಾವುದೋ ಒಂದು ಕಂಪ್ಯೂಟರ್ ಕೆಲಸನೋ ಏನೋ ಮಾಡ್ತಿದ್ರೆ ಬರೀ ಅದಷ್ಟೇ ಕೆಲಸ ಇರುತ್ತೆ, ಮತ್ತಾವ ಕೆಲಸನೂ ಇರಲ್ಲ. ಬಟ್ ಹಳ್ಳಿ ಬಂದಾಗ ಅದೆಲ್ಲ ಕೆಲಸವನ್ನು ಮಾಡಬೇಕಾಗ್ತದೆ. ಈ ಹಳ್ಳಿಗಳಲ್ಲಿ ಬಿಸಿನೀರು ಕಾಯಿಸೋದಕ್ಕಂತ ಒಂದಷ್ಟು ಕಾಡಿಗೆ ಹೋಗಿ ದರ್ಕು ಅಂತ ಹೇಳಿದ್ರೆ ತರಗೆಲೆಗಳನ್ನು ಸಂಗ್ರಹಿಸಿ ಅದನ್ನು ಮನೆ ಹತ್ರ ಒಂದು ಕಡೆ ಒಗ್ಗೂಡಿಸ್ಕೊಂಡು ಇಟ್ಟಿರ್ತಾರೆ. ಸೊ ಮಳೆಗಾಲ ಮುಗಿಯೋ ತನಕನೂ ಆ ಒಂದು ದರ್ಕನ್ನು ಅಥವಾ ತರಗೆಲೆಯನ್ನು ನೀರು ಕಾಯಿಸೋದಕ್ಕೆ ಯೂಸ್ ಮಾಡ್ತಾರೆ. ಎಲ್ಲ ಕಡೆಯೂ ಹಂಡೆ ಒಲೆ ಇರುತ್ತೆ. ಈ ಗೀಝರು ಅದು ಇದು ಮತ್ತೊಂದು ಸೋಲಾರು ಇದೆಲ್ಲ ಬರೀ ಸಿಟಿಗಷ್ಟೇ ಹೆಚ್ಚಾಗಿ ಸೀಮಿತವಾಗಿದೆ, ಹಳ್ಳಿಯಲ್ಲಿ ಅದೆಲ್ಲ ಯೂಸ್ ಮಾಡೋದು ಕಡಿಮೆ. ಸೊ ನಾವು ಹಾಗೆ ಒಂಚೂರು ಇದೆಲ್ಲ ಸಂಗ್ರಹಿಸಿ ಇಟ್ಕೊಳ್ಳೋಣ ಅಂತ, ಸೌದೆ ಮತ್ತು ಈ ತರಗೆಲೆಗಳನ್ನು ಸಂಗ್ರಹಿಸಿ ಇಟ್ಕೊಳ್ಳೋಣ ಅಂತ ಇವತ್ತು ಕಾಡಲ್ಲಿ ಒಂದಷ್ಟು ಒಂದು ಗಾಡಿ ಆಗುವಷ್ಟು ಒಂದು 15-20 ಚೀಲ ತರಗೆಲೆಗಳನ್ನು ಒಟ್ಟುಗೂಡಿಸಿ ಇಟ್ಕೊಂಡು ಇವತ್ತು ಗಾಡಿಗೆ ಹಾಕ್ಕೊಂಡು ತಗೋಬೋದು. ಸೊ ಒಂಥರ ಇದು ರಿಯಲ್ ಲೈಫ್ ಟಾಸ್ಕ್ ಇದಂಗೆ ಇದೆಲ್ಲ ನೋಡಿ. ಇದು ನಮ್ಮನೆ ಹಿತ್ತಲ, ಇದು ಇಲ್ಲಿ ಇದೆಲ್ಲ ಅಲ್ಲಿಂದ ಸಂಗ್ರಹಿಸಿರೋ ಸೌದೆಗಳು. ಸೌದೆ ಮೀನ್ಸ್ ಎಲ್ಲ ಚಿಕ್ಕ ಚಿಕ್ಕ ಒಣಗಿದ ಈ ಬಡ್ರು ಅಂತೀವಲ್ಲ ಕೊಂಬೆಗಳು, ಮತ್ತು ಇದೆಲ್ಲ ಇವತ್ತು ತಂದಿರೋ ತರಗೆಲೆ ದರ್ಕು ನೋಡಿ. ಇಲ್ಲಿ ನಾವು ಇದನ್ನು ಇಷ್ಟು ಚೀಲ ಆಯಿತು, ಒಂದು 10 ಚೀಲ ಅನ್ಕೋತೀನಿ, ಪೂರ್ತಿ ಮಳೆಗಾಲಕ್ಕೆ ಯೂಸ್ ಆಗುತ್ತೆ. ಮತ್ತು ಅದನ್ನು ಹಿಂಗೆ ಒಗ್ಗೂಡಿಸಿಡ್ತೀವಿ, ಹಿಂಗೆ ಈ ಥರ ಒಂದು ಮನೆ ಥರ ಮಾಡಿ ಮಳೆಗಾಲದಲ್ಲಿ ಹಾಳಾಗಬಾರ್ದು ಅನ್ನೋ ಉದ್ದೇಶಕ್ಕೆ ಹಿಂಗೆ ಹಾಕಿರ್ತೀವಿ. ಅದ್ರ ಮೇಲೆ ಒಂದು ಟಾರ್ಪಲ್ ಹಾಕಿಟ್ರೆ ಸಾಕಾಗ್ತದೆ. ನೋಡಿ ಇದೆಲ್ಲ ನಾಳೆ ಹಾಕ್ಬೇಕು, ರಾತ್ರಿ ಆಯ್ತಲ್ಲ, ಆ ಸಲುವಾಗಿ ಎಲ್ಲ ಇಲ್ಲೇ ಹಂಗೆ ಇಟ್ಟಿದ್ದೀವಿ. ಪಪ್ಪು ಎಂತ ಮಾಡ್ಕೊಂಡು ಅದ್ರ ಒಳಗೆ ಎಂತ ಅದು ದರ್ಕು ಅದೆಲ್ಲ ಯಂತ್ರ ಬಂದಾಕರು ಆಟೋಮೆನ್ ಆಮೇಲೆ ಆಟೋಯಿಂದ ಆಟೋ ಅಲ್ಲಿಂದ ಕಾಡಿಂದ ಬಂತು ಆಮೇಲೆ ಮನೆ ಬಂದು ಇಲ್ಲಿ ಕೋಲು ಕೋಲಲ್ಲ ಅದು ಇದು
ಸೌದಿ ಸೌದಿ ಎಲ್ಲ ತಕೊಂಡು ಹೊತ್ಕ ಬಂದ್ರ ಆಮೇಲೆ ಆಮೇಲೆ ಹೇಳ ಕಸು ಗುಡಿಸ್ರು ಕಸ ಗುಡಿಸೋದು ಲಾಸ್ಟಿಗೆಲ್ಲ ಹಾಂ ಕಾಡಲ್ಲಿ ಅದನ್ನು ಸಂಗ್ರಹಿಸೋದು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಗಡ್ಬಿಡಿ ಆಯಿತು ಅಂದರೆ ಆಟೋದ ಮೇಲೆ ತಂದಿರೋ ಕಾರಣಕ್ಕೆ ಮತ್ತು ಅವ್ರಿಗೂ ಲೇಟ್ ಆಗುತ್ತೆ ಅನ್ನೋ ಸಲುವಾಗಿ ಅದನ್ನೆಲ್ಲ ಶೂಟ್ ಮಾಡೋಕೆ ಹೋಗಲಿಲ್ಲ ಅದೊಂಥರ ಮಜವಾಗಿತ್ತು ಕಾಡಲ್ಲಿ ಬಟ್ ಇದೆ ಈ ಹಳ್ಳಿ ಜೀವನದಲ್ಲಿ ಒಂದಷ್ಟು ಶ್ರಮ ವಹಿಸಿ ಕೆಲಸ ಮಾಡಬೇಕಾಗತ್ತೆ ಸೊ ಸ್ನೇಹಿತರೆ ಇವತ್ತಿನ ಈ ಒಂದು ರಿಯಲ್ ಲೈಫ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.